नमस्कार वीक्षकरे, बी फस्ट कन्नड वाहिनी वीक्षकरिगे, एमके चस्ट्रो वास्तु वाहिनी यूट्यूब वीक्षकरिगे, श्री मंजुनाथ आस्ट्रोलॉजी वास्तु योग जोन फेसबुक वीक्षकरिगे स्वागत कोरता। नानु निम्म प्रीतिया मंजुनाथ गुरुजी। वीक्षकरे, कर्क राशियवरिगे 2023 ರಲ್ಲಿ ಏನು ವಿಶೇಷತೆಗಳಿರುತ್ತೆ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ। ಸೊ ತುಂಬಾ ವಿಶೇಷ ಕರ್ಕ ರಾಶಿ ಅನ್ನಬಹುದು, ಕರ್ಕಾಟಕ ರಾಶಿ ಅನ್ನಬಹುದು, ಈ ಎರಡು ಒಂದು ತುಂಬಾ ಒಂದು ಈ ರಾಶಿಯಲ್ಲಿ ಒಂದೇನೋ ಒಂದು ಪವರ್, ಯಾಕಂದ್ರೆ ರಾಶಾಧಿಪತಿ ಚಂದ್ರ ಪ್ರತಿದಿನ ಚಂದ್ರ ಹೇಗೆ ನಮಗೆ ಬ್ರೈಟ್ ಆಗಿ ಕಾಣುತ್ತೋ ಅದೇ ರೀತಿ ನಿಮ್ಮ ರಾಶಿಯವರಿಗೂ ಕೂಡ 2023 ರಲ್ಲಿ ತುಂಬಾ ಚೆನ್ನಾಗಿರುವಂತದ್ದು। ಮೊದಲನೇದಾಗಿ ನವಗ್ರಹ ಪ್ರಾರ್ಥನೆ, ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭಾಷ ರಾಹುವೇ ಕೇತುವೇ ನಮಃ। ಮತ್ತೆ ನಿಮ್ಮ ಒಂದು ಚಂದ್ರನ ಒಂದು ತುಂಬಾ ವಿಶೇಷವಾಗಿರುವಂತ ಮಂತ್ರ ದದಿ ಶಂಕ ತುಷಾರಾವಂ ಶೀರ್ಣೋರ್ ಧಾರಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ। ಸೊ ಇಲ್ಲಿ ಒಂದು ಚಂದ್ರನ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ರಾಶಿಯವರಿಗೆ ತುಂಬಾ ಒಂದು ಮೃದುತ್ವ ಇರುತ್ತೆ, ಮೃದು ಸ್ವಭಾವಗಳು, ತಾವು ಮಿತಭಾಷಿಗಳು, ಮತ್ತೆ ಮನಸ್ಸಲ್ಲಿ ಸದಾ ಖುಷಿಯಿಂದ ಇರೋರು। ಜಗತ್ತಲ್ಲಿ ಯಾರು ಯಾರು ಎಲ್ಲ ಕೆಲಸಗಳಲ್ಲಿ ಇದು ಮಾಡೋರು ಅಂದ್ರೆ, ಯಾರಲ್ಲಿ ಖುಷಿ ಜಾಸ್ತಿ ಇರುತ್ತೋ ಅವರು ತುಂಬಾ ಸಂತೃಪ್ತಿಯನ್ನು ಹೊಂದ್ತಾರಂತೆ, ಬಡವರಾಗ್ಲಿ ಶ್ರೀಮಂತರಾಗ್ಲಿ। 2023 ರಲ್ಲಿ ನೋಡೋದಾದ್ರೆ ತುಂಬಾ ಮುಖ್ಯವಾದ ಗ್ರಹಗಳು ಗುರುಗ್ರಹ, ಶನಿಗ್ರಹ, ರಾಹು ಮತ್ತು ಕೇತು, ಈ ಒಂದು ಮುಖ್ಯ ಗ್ರಹಗಳ ಒಂದು ಬದಲಾವಣೆಗಳ ಮೂಲಕ ನಿಮ್ಮ ಕರ್ಕ ರಾಶಿ ಅಥವಾ ಕರ್ಕಾಟಕ ರಾಶಿಯವ್ರಿಗೆ ಏನಿದೆ ನೋಡ್ತಾ ಹೋಗೋಣ। ಸೊ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಇಲ್ಲಿ ನೋಡಿ ಅಷ್ಟಮ ಶನಿ ಸ್ವಲ್ಪ ಪ್ರಾರಂಭ ಆಗುವಂಥದ್ದು ಜನವರಿ 17ನೇ ತಾರೀಕು ನಂತರ। ಬಟ್ ಭಯಪಡುವಂಥದ್ದೇನಿಲ್ಲ, ಅಂದರೆ ನಿಮ್ಮ ಜಾತಕದಲ್ಲಿ ಶನಿಯ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಲಗ್ನಕ್ಕೆ ಅಥವಾ ನಿಮ್ಮ ರಾಶಿಗೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಸ್ವಲ್ಪ ದುಸ್ಥಾನದಲ್ಲಿ ಷಷ್ಠಾಷ್ಟಕ ಅಥವಾ ವ್ಯಯಭಾವದಲ್ಲಿದ್ದಾಗ ತೊಂದರೆ ಆಗುವಂಥದ್ದು। ಗೋಚಾರದಲ್ಲಿ ಏನಾಗುತ್ತೆ, ಸ್ವಲ್ಪ ಅಷ್ಟಮ ಶನಿ ಸ್ವಲ್ಪ ಕಿರಿಕಿರಿಗಳನ್ನು ಉಂಟು ಮಾಡುವಂಥದ್ದು। ಅಷ್ಟಮ ಶನಿಯಿಂದ ಏನು ನೋಡಿ, ನೆಗೆಟಿವ್ ಆಗಿ ಏನೇನು ಸ್ವಲ್ಪ ಸಾಲಗಳಾಗುವಂಥದ್ದು, ಮತ್ತು ಈ ಒಂದು ಎಜುಕೇಷನ್ ಸಂಬಂಧಪಟ್ಟಂಥದ್ದು, ಮತ್ತು ಈ ಸಾಲಗಳಂದರೆ ಎಲ್ಲ ಸಾಲಗಳಂತಲ್ಲ, ನಿಮ್ಮ ಮಕ್ಕಳಿಗೆ ಓದಿಸೋದಕ್ಕೆ ವಿದ್ಯಾಭ್ಯಾಸಕ್ಕೆ ಖರ್ಚಾಗುವಂಥದ್ದು, ಅಥವಾ ಏನಾಗುತ್ತೆ ನೆಗೆಟಿವ್ ಅಲ್ಲಿ ನೀವು ಯಾರಿಗೋ ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಶ್ಯೂರಿಟಿ ಸೈನ್ ಹಾಕ್ಬಿಟ್ಟಿರ್ತೀರಾ, ಅದು ನಿಮ್ಮ ತಲೆ ಮೇಲೆ ಬರುವಂಥದ್ದು, ಅನ್ನೆಸರಿಯಾಗಿ ಸಡನ್ನಾಗಿ ಏನೋ ಒಂದು ಹಣ ಕಳ್ಕೊಳ್ಳುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗುವಂಥದ್ದು, ಆಯುಷ್ಯಕ್ಕೆ ಒಳ್ಳೆಯದು। ಅಷ್ಟಮ ಶನಿ, ಅಷ್ಟಮದಲ್ಲಿ ಶನಿ ಶುಕ್ರ ಯಾರ ಜಾತಕದಲ್ಲಿ ಇರ್ತಾರೋ ಅವ್ರು ಖಂಡಿತ ಒಳ್ಳೆಯದು। ಸೊ ಅಷ್ಟಮಕ್ಕೆ ಶನಿ ಬಂದಾಗ ಆಯುಷ್ ವೃದ್ಧಿ ಆಗುವಂಥದ್ದು, ಆಯುಷ್ಯದಲ್ಲಿ ತುಂಬ ಚೆನ್ನಾಗಾಗುತ್ತೆ। ಆದರೆ ಬಟ್ ಶನಿ ಬಂದು ಸ್ವಲ್ಪ ಕ್ರೂರ ಗ್ರಹ ಅನ್ನೋದ್ರಿಂದ ಸ್ವಲ್ಪ ನರಳಾಟಗಳು, ಏನು ಹೇಳ್ತಾರೆ ಗುರುಗಳೇ ಎಲ್ಲ ಚೆನ್ನಾಗಿದ್ದೀವಿ ಬಟ್ ಯಾಕೋ ಆರೋಗ್ಯ ಸರಿ ಇಲ್ಲ, ತುಂಬ ಹಿಂಸೆ ಅಂತ, ಆ ಥರ ನಿಮಗೆ ಅಷ್ಟಮ ಶನಿ ಆದಾಗ ಸ್ವಲ್ಪ ಕಿರಿಕಿರಿಗಳು ಉಂಟು ಮಾಡುವಂಥದ್ದು। ಬಟ್ ಏನೇ ತೊಂದರೆ ಇಲ್ಲ, ಗುರುಬಲ ಇದೆ ರಾಶಿಗೆ, ಇದು ನಿಮಗೆ ಏಪ್ರಿಲ್ 17ರ ನಂತರ ರಾಶಿಗೆ ಗುರುಬಲ ತುಂಬ ಪೂರ್ಣ ಪ್ರಮಾಣದಲ್ಲಿ ಆಗುವಂಥದ್ದು, ಅದರಿಂದ ಕೂಡ ಒಳ್ಳೆಯದಾಗುತ್ತೆ। ಅದರಿಂದ ಮತ್ತು ದೇವತಾ ಆರಾಧನೆಯಿಂದ ನಿಮಗೆ ತುಂಬ ಚೆನ್ನಾಗಾಗುವಂಥದ್ದು, ಏನು ಅಂಥ ಪ್ರಾಬ್ಲಮ್ಮು ನಿಮಗೆ ಆಗೋದಿಲ್ಲ। ಸೊ ಇದು ನೆಗೆಟಿವ್ ವೇಯಲ್ಲಿ ಏನು ನಿಮಗೆ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಒಂದು ಗುರುಬಲ ನಿಮಗೆ ಕಾಪಾಡುತ್ತೆ। 17ನೇ ತಾರೀಕು ನಿಮಗೆ ಜನವರಿ ಒಂದು ಈ ಒಂದು 2023ರಲ್ಲಿ ತುಂಬ ಒಂದು ಚೆನ್ನಾಗಿ ಇರುವಂಥ ಒಂದು ಯೋಗ, 17ನೇ ತಾರೀಕು ನಂತರ ಗುರುಬಲ ಅಂದರೆ ಏನಾಗುತ್ತೆ, ಗುರು ನಿಮ್ಮ ದಶಮ ಸ್ಥಾನಕ್ಕೆ ಬರುವಂಥದ್ದು। ದಶಮ ಸ್ಥಾನ ಅಂತಂದರೆ ಕಾರ್ಯಸ್ಥಾನ ಅಂತ ಹೇಳ್ತೀವಿ, ನಿಮ್ಮ ಕಾರ್ಯಕ್ಷೇತ್ರವಾಗಿರುವಂಥದ್ದು। ಆ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಗುರು ತುಂಬ ಚೆನ್ನಾಗಿ ಫಲ ಕೊಡುವಂಥದ್ದು, ಗುರು ನಿಮಗೆ ವೃದ್ಧಿ ಮಾಡೋದು, ಗುರು ಧನಕಾರಕ ಅಂತ ಹೇಳ್ತೀವಿ। ಸೊ ಈ ವಿಚಾರದಲ್ಲಿ ದಶಮದಲ್ಲಿ ನಿಮಗೆ ಗುರು ಬರಲು ಕರ್ಕಾಟಕ ರಾಶಿಯವರಿಗೆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಬೆಳೆಯೋರಂತ ಆಗ್ತಿರ ತಾವು, ಒಂದು ಸ್ಪಿರಿಚುವಲ್ ಫೀಲ್ಡ್ ಯಾರಿರ್ತಿರೋ ಮತ್ತು ಯಾರ ವೃತ್ತಿ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥದ್ದು, ಈವನ್ ಗುರುಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು ಅಥವಾ ಒಂದು ಅರ್ಚಕರಾಗಿರ್ಬೋದು, ಮತ್ತು ದೇವತಾ ಕಾರ್ಯಗಳನ್ನು ವಿಚಾರವಾಗಿ ಮಾಡ್ತಾ ಇರ್ತಿರೋ ಅವ್ರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಮತ್ತು ಯಾರು ತಾವು ನಾರ್ಮಲ್ ಆಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇರಲಿ ಆದರೆ ನೀವು ತುಂಬ ಚಾರಿಟಿ ಮಾಡುವಂಥದ್ದು ತುಂಬ ಒಂದು ಚೆನ್ನಾಗಾಗುತ್ತೆ। ಮತ್ತು ಫೈನಾನ್ಸ್, ಗುರು ಬಂದು ಫೈನಾನ್ಸ್ಗೆ ಕಾರಕ ಆಗಿರೋದ್ರಿಂದ 2023ರಲ್ಲಿ ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು ಅಕೌಂಟ್ಸು, CA, ಆಡಿಟರ್ಸು, ಇದೇ ರೀತಿ ತುಂಬ ಜನಕ್ಕೆ ಗುರುವಿನ ಗೋಚಾರ 17ನೇ ನಂತರ 2023ರಲ್ಲಿ ಅದು ತುಂಬ ಅನುಕೂಲ ಆಗುತ್ತೆ। ಮತ್ತು ರಾಹು ಕೇತುವಿನ ಗೋಚಾರ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಒಂದು ಫಲ ಅಂತ ಹೇಳ್ತೀವಿ। ರಾಹುವಿನ ಗೋಚಾರ ಅಕ್ಟೋಬರ್ ನಂತರ ನಿಮಗೆ ರಾಹು ನಿಮಗೆ 9ನೇ ಮನೆಯಲ್ಲಿ ಬರುವಂಥದ್ದು, 9ನೇ ಮನೆ ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ತೋರಿಸುತ್ತೆ। ಅಂದರೆ ವಾಯುತತ್ವ ಗ್ರಹ ನಿಮಗೆ ಜಲತತ್ವದಲ್ಲಿ ಬಂದಾಗ ಒಂದು ಇಂಪ್ರೂವ್ಮೆಂಟು, ಅಲ್ಲಿ ರಾಹು ಬಂದು ಸಾಫ್ಟ್ವೇರ್ನ ತೋರಿಸ್ತಾನೆ, ಫೋಟೋಗ್ರಫಿನ ತೋರಿಸ್ತಾನೆ,
ಟೆಕ್ನಾಲಜಿನ ತೋರಿಸ್ತಾನೆ. ಸೊ ಟೆಕ್ನಾಲಜಿಗೆ ಸಂಬಂಧಿತವಾಗಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು, ತುಂಬ ಇದು ಆಗುವಂಥದ್ದು, ಮತ್ತು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥದ್ದು ಇಂಪ್ರೂವ್ಮೆಂಟು, ಯಾರ್ಯಾರು ರಸಾಯನಶಾಸ್ತ್ರದಲ್ಲಿ ಇದು ಮಾಡ್ತಾರೆ, ಮತ್ತು ಆಟಿಕೆಗಳು, ಗೊಂಬೆ ಆಟಿಕೆಗಳಾಗಿರ್ಬೋದು, ಯಾರ್ಯಾರು ಪುಸ್ತಕ ಮುದ್ರಣಕಾರರಾಗಿರ್ತಿರೋ ಅಥವಾ ಪುಸ್ತಕ ಅಂಥವು ಹೋಲ್ಸೆಲ್ಲರ್ಸು, ರೀಟೇಲರ್ಸು, ಪುಸ್ತಕಕ್ಕೆ ಸಂಬಂಧಪಟ್ಟಂಥದ್ದು, ಇದೆಲ್ಲ ತುಂಬ ನಿಮಗೆ ಅನುಕೂಲಕರ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥದ್ದು. ಅದೇ ರೀತಿ ಅಕ್ಟೋಬರ್ 17ರಲ್ಲಿ ಕೇತು 3ನೇ ಮನೆಗೆ ನಿಮಗೆ ಬರುವಂಥದ್ದು. ಸೊ ಇದು ಕೂಡ ನಿಮಗೆ ತುಂಬ ಒಳ್ಳೆಯ ಒಂದು ಇದು ಆಗುತ್ತೆ. ಕೇತು ಒಂದು ಜ್ಞಾನಕಾರಕ, ತೃತೀಯಾಧಿಪತಿ ಒಂದು ನಮಗೆ ಕಮ್ಯುನಿಕೇಷನ್ಸ್ ಅಂತ ಹೇಳ್ತೀವಿ, ನಿಮಗೆ ತುಂಬ ಒಂದು ಒಳ್ಳೆ ಜ್ಞಾನ ಕೊಡುವಂಥದ್ದು, ನಿಮಗೆ ಒಳ್ಳೆಯ ಅನುಕೂಲಕರ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡ್ತಿರುವಂಥದ್ದು. ಸೊ ಪರಿಹಾರ ಇಷ್ಟೇ. ಕರ್ಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ನಾವು ನೋಡಿದ್ವಿ ದೊಡ್ಡ ದೊಡ್ಡ ಗ್ರಹಗಳ ವಿಚಾರವಾಗಿ, ಶನಿ ಆಗಿರ್ಬೋದು, ಗುರು ಆಗಿರ್ಬೋದು, ರಾಹುಕೇತು ಆಗಿರ್ಬೋದು, ಉಳಿದಿರೋದು ಸಣ್ಣ ಪುಟ್ಟ ಅಂತ ಹೇಳ್ತೀವಿ, ಶುಕ್ರನ ಗೋಚಾರ, ಮಂಗಳನ ಗೋಚಾರ, ಬುಧನ ಗೋಚಾರ, ಮತ್ತು ನಿಮಗೆ ಶುಕ್ರನ ಗೋಚಾರ, ಎಲ್ಲ ಒಂದು ಚಿಕ್ಕಪುಟ್ಟ 4-5 ಗ್ರಹಗಳ ಗೋಚಾರ, ಚಿಕ್ಕಪುಟ್ಟ ಗೋಚಾರ ಆದರೆ ಈ ಒಂದು ಗ್ರಹಗಳು ಒಂದು ತಿಂಗಳಲ್ಲಿ, ಒಂದೂವರೆ ತಿಂಗಳಿಗೊಂದ್ಸತಿ ಚೇಂಜ್ ಆಗ್ತಾ ಇರುತ್ತೆ. ಅದು ನಿಮಗೆ ಓವರಾಲ್ ಆಗಿ 2023ರಲ್ಲಿ ಕರ್ಕ ರಾಶಿಯವರಿಗೆ ಸಪೋರ್ಟಿವ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಸಿಂಪಲ್ ಪರಿಹಾರ ಏನಂತಂದರೆ, ಕರ್ಕ ರಾಶಿಯವರು ಶಿವಪಂಚಾಕ್ಷರಿ ಸ್ತೋತ್ರವನ್ನು ದಿನನಿತ್ಯ 18 ಬಾರಿ ಪಠನೆ ಮಾಡಿ, ಓಂ ನಮ ಶಿವಾಯ ಅಂತ ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಮತ್ತು ಶುಕ್ರವಾರ ಅಥವಾ ಮಂಗಳವಾರ ದುರ್ಗೆಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇದು ನಿಮಗೆ ಒಳ್ಳೆಯದಾಗುತ್ತೆ. ನಿಂಬೆಹಣ್ಣು ದೀಪ ಹಚ್ಬೋದು, ಇದು ಕೂಡ ತುಂಬ ಒಂದು ಅನುಕೂಲ ಆಗುತ್ತೆ. ಮತ್ತು ಆದಷ್ಟು ಬುಧವಾರ ಮತ್ತು ಏಕಾದಶಿ ದಿನಗಳಲ್ಲಿ ಆದರೆ ಉಪವಾಸ ಮಾಡಿ, ಇದು ನಿಮಗೆ ಒಳ್ಳೆ ರೆಮಿಡಿಯಾಗಿ ವರ್ಕೌಟ್ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ 2023ರಲ್ಲಿ. 2023ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ವರ್ಣ ಅಂತ ಹೇಳ್ತೀವಿ, ಹಳದಿ, ಕೆಂಪು ಮತ್ತು ಬಿಳಿ, ಈ ಒಂದು ಕಲರ್ಸ್ ನಿಮಗೆ ತುಂಬ ಲಕ್ಕಿ ಆಗಿರುತ್ತೆ. ಅದೃಷ್ಟ ಸಂಖ್ಯೆ, ಲಕ್ಕಿ ನಂಬರ್ಸು ನಿಮಗೆ 1 ಮತ್ತು 2, ಈ ನಂಬರ್ಸಲ್ಲಿ ನೀವು ಮೊಬೈಲ್ ನಂಬರ್ ತೊಗೋಬೋದು, ಅಥವಾ ಆ ಡೇಟ್ಗಳಲ್ಲಿ ನೀವು ಏನೋ ಒಂದು ಹೊಸ ಕೆಲಸ ಪ್ರಾರಂಭ ಮಾಡ್ಬೋದು, ಒಂದು ಅಪ್ಲಿಕೇಶನ್, ಒಂದು ಫಾರಂ ಫಿಲಪ್ ಮಾಡ್ಬೋದು, ಅಥವಾ ಏನೋ ಒಂದು ಮಾತುಕತೆ ಆಡೋದಿತ್ತೆ, ಶುಭ ಕಾರ್ಯಕ್ಕೆ ಮಾತುಕತೆಗೆ ಆಡೋದಿದ್ರೆ ಈ ನ್ಯೂಮರಾಲಜಿ ಫಾಲೋ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ 2023ರಲ್ಲಿ ತುಂಬ ಒಳ್ಳೆ ಫಲ ಸಿಗುತ್ತೆ. ಸ್ವಲ್ಪ ಪ್ರಭಾವ ನೆಗೆಟಿವ್ ಏನಂದರೆ, ಅಷ್ಟಮ ಶನಿದು ಒಂದು ಸ್ವಲ್ಪ ಕಿರಿಕಿರಿ ಉಂಟು, ಅದಕ್ಕೆ ಪರಿಹಾರ ನಾನು ತಿಳಿಸಿದ್ದೀನಿ. ಅದನ್ನು ಮಾಡಿಕೊಂಡ್ರೆ ನೀವು ಶಿವಪಂಚಾಕ್ಷರಿ ಸ್ತೋತ್ರ ಅಥವಾ ಕಾಲಭೈರವ ಸ್ತೋತ್ರ ಹೇಳ್ತಾ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಕೆಲವೊಬ್ರು ಕೇಳ್ತಾರೆ, ಗುರುಗಳೇ ನಾವು ದೊಡ್ಡ ದೊಡ್ಡ ಮಂತ್ರ ಎಲ್ಲ ಹೇಳೋಕ್ಕಾಗಲ್ಲ, ಬಾಯಿ ಒಳ್ಳೋದಿಲ್ಲ. ಸೊ ಶಿವಪಂಚಾಕ್ಷರ ಸ್ತೋತ್ರ ಓಂ ನಮ ಶಿವಾಯ ಸಿಂಪಲ್ ಆಗಿ, ಕಾಲಭೈರವ ಸ್ತೋತ್ರ ನಿಮಗೆ ಸಿಗಲಿಲ್ಲ ಅಂದರೆ ಗೂಗಲ್ ಮಾಡಿ, ಯೂಟ್ಯೂಬಲ್ಲಿ ದಿನಾಲು ಬೆಳಗ್ಗೆ ಸ್ನಾನ ಆದ ನಂತರ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಂಡು ತಾವು ಕಚೇರಿಗೆ ಹೊರಡೋದಿದ್ರೆ, ಬಿಸ್ನೆಸ್ ಆಫೀಸಿಗೆ ಹೊರಡೋದಿದ್ರೆ ಆರಾಮಾಗಿ ಹೋಗ್ಬರ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ರೀತಿ ಮಾಡಿ ಒಳ್ಳೆ ಫಲ ಕೊಡುತ್ತೆ ನಿಮಗೆ. 50% 2023ರಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ, ವರಿ ಮಾಡ್ಕೋಬೇಡಿ. ಸೊ ಈ ರೀತಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿನಿತ್ಯ ಪೂಜಿಸುವಂಥ ನಮ್ಮ ಮನೆ ಆರಾಧ್ಯ ದೇವಾದ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ತಮ್ಮ ಮೇಲೆ ಇರಲಿ ಅಂತ ಕೋರ್ತಾ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಬಂದು ತಲುಪುತ್ತೆ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.